ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಮನ್ಸೂರ್ ಅಲಿ ಖಾನ್ ಮುನ್ನಡೆಯನ್ನ ದೊಡ್ಡ ಮಟ್ಟದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಪಿ ಸಿ ಮೋಹನ್ ಎದುರು ಭಾರಿ ಮುನ್ನಡೆಯನ್ನು ಸಾಧಿಸುವ ಮುಖಾಂತರ ಗೆಲುವಿಗೆ ಸನಿಹ ಆಗ್ತಾ ಇದ್ದಾರೆ. ಮನ್ಸೂರ್ ಅಲಿ ಖಾನ್ 74,000 ಲೀಡು, ಪಿ ಸಿ ಮೋಹನ್ ಸೋಲಿನ ಕಡೆಗೆ ಮುಖ ಮಾಡಿದ್ದಾರೆ. ಮನ್ಸೂರ್ ಅಲಿ ಖಾನ್ ಗೆಲ್ಲೋದು ಬಹುತೇಕ ಖಚಿತ ಆಗ್ತಾ ಇದೆ. ಆ ಮೂಲಕ ಬೆಂಗಳೂರು ನಗರದ ಒಳಗಿನ ಒಂದು ಕ್ಷೇತ್ರವನ್ನ ಬಿಜೆಪಿ ಕಳ್ಕೊಳ್ತಾ ಇದೆ. 3-3 ಕೂಡ ಬಿಜೆಪಿಯ ವಶದಲ್ಲಿದ್ದಂತ ಕ್ಷೇತ್ರ, ಸೆಂಟ್ರಲ್ಲು ಸೌತ್ ನಾರ್ತ್, ಅದರಲ್ಲಿ ಬೆಂಗಳೂರು ಸೆಂಟ್ರಲ್ ಅನ್ನ ಬಿಜೆಪಿ ಕಳ್ಕೊಳ್ತಿದೆ ಪಿ ಸಿ ಮೋಹನ್ ಅವರ ಸೋಲಿನ ಮುಖಾಂತರ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿಗೆ ಅಡಿಷನಲ್ ಆ್ಯಡ್ ಆಗ್ತಾ ಇರೋದು ಬೆಂಗಳೂರು ಗ್ರಾಮಾಂತರ. ಸೊ 4 ಲೋಕಸಭಾ ಕ್ಷೇತ್ರಗಳ ಪೈಕಿ ಚೇಂಜಸ್ ನಂಬರಲ್ಲಾಗಿಲ್ಲ, ಕ್ಷೇತ್ರದಲ್ಲಿ ಬದಲಾವಣೆಗಳಾಗಿದೆ ಬಿಜೆಪಿಗೆ ಬೆಂಗಳೂರು 4 ಲೋಕಸಭಾ ಕ್ಷೇತ್ರಗಳ ಪೈಕಿ. ಶಿವಮೊಗ್ಗದಲ್ಲಿ 4ನೇ ಬಾರಿಗೆ ಬಿವೈ ರಾಘವೇಂದ್ರ ಗೆಲುವನ್ನ ದಾಖಲು ಮಾಡಿದ್ದಾರೆ. 1.70 ಲಕ್ಷ, ಅಂದ್ರೆ 1,70,000 ಮತಗಳಿಂದ ಗೆಲುವನ್ನ ದಾಖಲಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಕೆಎಸ್ ಈಶ್ವರಪ್ಪ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟಿಗೆ ಹೋದಂತಹ ಸಂದರ್ಭದಲ್ಲೂ ಈ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಒಂದಿಷ್ಟು ಮಂದಿ ಈಶ್ವರಪ್ಪ ಅವರ ಹೆಸರನ್ನ ಹೇಳ್ತಾ ಇದ್ರು. ಬಟ್ ಗ್ರಾಮಾಂತರ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋದಾಗ ಈಶ್ವರಪ್ಪ ಅವರ ಬಗ್ಗೆ ಅನುಕಂಪ ಇತ್ತು. ಆದ್ರೆ ನಾವು ಓಟ್ ಹಾಕೋದು ಮೋದಿಯವರಿಗೆ, ಬಿ ವೈ ರಾಘವೇಂದ್ರ ಅವರಿಗೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಈಗ ರಿಸಲ್ಟ್ ನಲ್ಲಿ ಅದು ಕಾಣಿಸ್ತಾ ಇದೆ. ಈಶ್ವರಪ್ಪ ಅವರ ಸ್ಪರ್ಧೆ ಬಿ ವೈ ರಾಘವೇಂದ್ರ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನ ಬೀರಿಲ್ಲ. 1,70,000 ಮತಗಳ ಅಂತರದಿಂದ ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಗೆಲುವನ್ನ ದಾಖಲು ಮಾಡಿದ್ದಾರೆ ಬಿ ವೈ ರಾಘವೇಂದ್ರ. 2014 ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ ಗೀತಾ ಶಿವರಾಜ್ ಕುಮಾರ್ ಸೋಲನ್ನ ಅನುಭವಿಸಿದ್ರು. ಈಗ 2024 ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸಿದ್ದಾರೆ.